हलो नमस्ते वेलकम बैक टू माय चैनल पवित्रा ब्यूटी व्लॉग ना पवित्रा ईन इष्ट चेना रेडिया बंद कुकी अंत नोड़ता इवत ना मद्वे आगे दिन ना वेडिंग एनिवर्सरी सो वेडिंग एनिवर्सरी स्पेशल ना सब्सक्राइबर नन के लास्ट तुम दिन फोटोस मद्वे फोटोस अपलोड सो मद्वे एनिवर्सरी हत्र आवत् अपलोड अंत सो इन नेनपी उलिये अंत ना जीवन मधुर क्षण ना मद्वे किलु क्षण जो इवत शेर मीनि लाकडौन एलू कूड़ा बोर आगता है सीरियल कूड़ा सेम रिपीट टेलिकास्ट आगता है सो निू कूड़ा बोरींगली शेर नोड़े इंट्रेस्टिंग आगे अंतु वीडियोन निम जो शेर मीनि गल यार यीति एक्सेप्टी अंत 8 ವರ್ಷದಿಂದ ನನ್ನ ಮದುವೆ ಆಗಿರುವಂತ ಫೋಟೋಸ್ ಇವು ತುಂಬಾ ಗ್ರ್ಯಾಂಡ್ ಆಗಿ ಈ ತರ ತುಂಬಾನೇ ಆಡಂಬರದಿಂದ ಏನು ಮಾಡಿರಲಿಲ್ಲ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ರು ಸೋ ಆ ಒಂದು ಕ್ಲಿಪ್ ಅನ್ನು ನಿಮಗೆ ಶೇರ್ ಮಾಡ್ತೀನಿ ಹಾಗೆ ನನ್ನ ಮದುವೆ ಆಗಿರುವಂತ ಆ ಒಂದು ಏನು ಸ್ಟೋರಿ ಏನು ಅಂತ ಕೂಡ ನಿಮ್ಮ ಜೊತೆ ತಿಳಿಸ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನನ್ನ ಮದುವೆ ಆಗಿದ್ದು 26th May ಅಲ್ಲಿ ಇದೇ ದಿನ 8 ವರ್ಷದಿಂದ 8 ವರ್ಷ ಕಂಪ್ಲೀಟ್ ಮಾಡಿದೀವಿ ಸಕ್ಸಸ್ ಆಗಿ ಈ ಒಂದು 8 ವರ್ಷದಲ್ಲಿ ನಮಗೆ ಸಂತೋಷ ದುಃಖ ಅಳು ಜಗಳ ಕೋಪ ಪ್ರತಿಯೊಂದನ್ನು ನೋಡಿ 8 ವರ್ಷ ಜೊತೆಯಲ್ಲಿ ನಮ್ಮ ಈ ಜೀವನನ ಸಾಗಿಸ್ತಾ ಇದೀವಿ ಸೋ 2012 ನೇ ಇಸ್ವಿಯಲ್ಲಿ ನಾನು ಮದುವೆ ಆಗಿದ್ದು ಅವರು ಆರ್ಮಿಯಲ್ಲಿ ಇದ್ದರು ಅನ್ನೋ ಒಂದು ರೀಸನ್ ಇರಬಹುದು ನಾನು ಅವರನ್ನ ಇಷ್ಟಪಡೋದಕ್ಕೆ ಮೇನ್ ರೀಸನ್ ಇಲ್ಲ ಅಂದ್ರೆ ಬೇರೆ ಯಾವ ಕ್ವಾಲಿಟೀಸ್ ನನಗೆ ಏನು ಓಕೆ ಆಗಿರಲಿಲ್ಲ ಅವರು ನನ್ನ ನೋಡಿ ಏನು 2012 ಮದುವೆ ಆಗೋ ಇಸ್ವಿಯಲ್ಲಿ ಅವರು ನನ್ನ ನೋಡಕ್ಕಿಂತ ಮುಂಚೆಗೆ ಅವರು ಯಾರು ಅನ್ನೋ ಒಂದು ವಿಷಯನೇ ನನಗೆ ಗೊತ್ತಿರಲಿಲ್ಲ ಈ ತರದ ಒಬ್ಬರು ಇದ್ದಾರೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ನಾನು ಮದುವೆ ಆಗಕ್ಕೆ 2 ವರ್ಷದಿಂದ ಅವರು ನನಗೆ ಪರಿಚಯ ಆಗಿದ್ದು ಹಾಗೆ ಮಾತಾಡ್ತಾ ಗೊತ್ತಿಲ್ಲ ಅವರಿಗೂ ಕೂಡ ಹುಡುಗಿ ನೋಡ್ತಿದ್ರು ಏನು ನೋಡಿ ನಾನು ಕೇಳಿದ್ರು ನಾವು ಮದುವೆ ಆಗ್ತೀಯಾ ಅಂತ ನಾನೇ ಹೇಳಿದೆ ನನ್ನ ಹತ್ರ ಕೇಳೋದಲ್ಲ ನನ್ನ ಮನೆಯಲ್ಲಿ ಕೇಳಬೇಕು ಅಂತ ಅವರು ಬಂದು ಡೈರೆಕ್ಟ್ ಮನೆಯಲ್ಲೇ ಕೇಳಿದ್ರು ನಮ್ಮ ಮಮ್ಮಿ ಡ್ಯಾಡಿ 1 ವರ್ಷ ಅವರನ್ನ ವೇಟ್ ಮಾಡ್ಸಿದ್ರು ನಾ ಆಮೇಲೆ ನಮ್ಮಮ್ಮ ನಮ್ಮಪ್ಪ ನಮ್ಮ ಮಾವದಿ 6 ಜನ ಇದ್ದಾರೆ ನಮ್ಮಮ್ಮನ ಅಣ್ಣ ತಂದಿರು ಅವರನ್ನೆಲ್ಲ ವಿಚಾರಿಸಿ ಅವರು ಓಕೆ ಸೆಂಟ್ರಲ್ ಗವರ್ನಮೆಂಟ್ ಜಾಬ್ ಇದೆ ಅವರ ಜಮೀನೆಲ್ಲ ಇದೆ ಒಳ್ಳೆ ಹುಡುಗ ಕೊಡ್ಬೋದು ಕೊಡಿ ಅಂತ ಹೇಳಿ ಒಪ್ಪಿ 2012ನೇ ತಾರೀಕು 2012ನೇ ಇಸ್ವಿಯಲ್ಲಿ 26ನೇ ತಾರೀಕು ಡೇಟ್ ಫಿಕ್ಸ್ ಮಾಡಿ ಮದುವೆ ಮಾಡ್ಕೊಡ್ತಾರೆ ಸೊ ನಮ್ಮ ಮದುವೆ ಬಂದ್ಬಿಟ್ಟು ಲವ್ ಕಮ್ ಅರೇಂಜ್ ಅಂತಲೇ ಹೇಳ್ಬೋದು ನಮ್ಮಿಬ್ಬರಿಗೆ ತುಂಬಾ ಡಿಫ್ರೆನ್ಸ್ ಇದೆ ನನಗೆ ತುಂಬ ಕೋಪ ಬರುತ್ತೆ ಬಂದರೆ ನಾನು ಒಂದು ಕ್ಷಣನೂ ಕೂಡ ಒಳ್ಳೆಯದು ಕೆಟ್ಟದ್ದು ಯೋಚನೆ ಮಾಡಲ್ಲ ಅಷ್ಟು ಒಂದು ಮೂಡಿ ಅಂತ ಹೇಳ್ಬೋದು ಸಡನ್ ಆಗಿ ಕೋಪ ಬಂದ್ಬಿಡುತ್ತೆ ಬಟ್ ಅವರು ಹಂಗಲ್ಲ ಅವರು ತುಂಬಾ ಒಂಥರ ಅಂದರೆ ಕೋಪ ಬಂದಾಗನೂ ಕೂಡ ಅವರು ತುಂಬ ಯೋಚನೆ ಮಾಡಿ ಮಾತಾಡ್ತಾರೆ ಯಾವುದು ಸರಿ ಯಾವುದು ತಪ್ಪು ಅಂತ ಬಟ್ ಅವರು ಫ್ಯೂಚರ್ ಯೋಚನೆ ಮಾಡೋದು ಜಾಸ್ತಿ ಇವತ್ತು ನಾವು ತಗೊಳ್ಳೋ ಡಿಸಿಷನ್ ಮುಂದೆ ಫ್ಯೂಚರಲ್ಲಿ ಯಾವ ಥರ ತೊಂದರೆ ಆಗುತ್ತೆ ಇಬ್ಬರಿಗೂ ಅಂತ ನನ್ನನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಈ 8 ವರ್ಷದಲ್ಲಿ ಹೆಂಗೆ ಹೋಗಲಿ ಜೀವನ ಅಂತ ದೇವರಲ್ಲಿ ಕೇಳ್ಕೊಂತೀನಿ ಇವತ್ತು ಅವರು ಒಂದು ನಾನು ಮದುವೆ ಆಗಬೇಕಾದ್ರೆ ಅವ್ರು ಇಷ್ಟ ಆಗಿದ್ದು ಯಾವ ರೀಸನ್ಗೆ ಅಂತ ಅಂದರೆ ನನಗೆ 10th ನಮ್ಮ ಸೈನಿಕರು ಅಂತ ಒಂದು ಪಾಠ ಇತ್ತು ಎಷ್ಟು ಜನಕ್ಕೆ ನೆನಪಿದೆ ಗೊತ್ತಿಲ್ಲ ನಮಗೊಬ್ಬರು ಕನ್ನಡ ಟೀಚರ್ ಇದ್ದರು ಅವ್ರು ನನಗೆ ಅಂದರೆ ಅವ್ರು ನಮಗೆ ನನಗೆ ಅಂತಲ್ಲ ನಮಗೆ ಕನ್ನಡ ಲೆಸನ್ ಮಾಡಬೇಕಂದ್ರೆ ಬುಕ್ ಇಟ್ಕೊಂಡು ಲೆಸನ್ ಮಾಡ್ತಾ ಇರಲಿಲ್ಲ ಅದು ಸ್ಟೋರಿನ ಅವರು ಅಂದರೆ ಒಂದು ಸೆಂಟ್ರಲ್ ಸ್ಟೋರಿ ಇರುತ್ತೆ ಅದರ ಹಿಂದೆ ಸ್ಟೋರಿ ಇಲ್ಲಿಂದ ಆಗಿರುತ್ತೆ ಅಂತ ಆ ಥರ ಹೇಳ್ತಾ ಇದ್ರು ಆವಾಗ ಅವರು ಈ ಸೋಲ್ಜರ್ಸ್ ಬಗ್ಗೆ ತುಂಬ ಅಂದರೆ ತುಂಬ ಎಕ್ಸೈಟ್ ಆಗೋ ಥರ ಮಾತಾಡ್ತಾ ಇದ್ರು ತುಂಬ ಒಳ್ಳೆ ಕತೆ ಹೇಳಿದರು ಅವರು ಅವ್ರು ಹೇಳಿದ್ದಾಗ ನನಗೆ ಅನಿಸಿತು ಇಲ್ಲ ಖಂಡಿತ ನಾನು ಸೈನ್ಯಕ್ಕೆ ಸೇರಬೇಕು ಸಿಪಾಯಿ ಆಗಬೇಕು ಅಂತ ಅದಾದಮೇಲೆ ನನಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ ನಾನು ಸ್ಪೋರ್ಟ್ಸಲ್ಲಿ ಇರಲಿಲ್ಲ ಎನ್ ಸಿ ಸಿ ಇರಲಿಲ್ಲ ಸಡನ್ನಾಗಿ ಆಸೆ ಬಂದ ತಕ್ಷಣ ಅದು ಜಾಯ್ನ್ ಆಗೋವಂಥ ಕೆಲಸ ಅಲ್ಲ ಅದು ಸೊ ಅದಾಗಲಿಲ್ಲ ಅದಾದಮೇಲೆ ಇವರು ಆರ್ಮಿಲಿ ಇದ್ದಾರೆ ಅಂತ ಗೊತ್ತಾದಾಗ ಒಂದು ಇಷ್ಟ ಆಯಿತು ಅವಾಗೆಲ್ಲ ನನಗೆ ಸೈನಿಕ ಸೋಲ್ಜರ್ ಸೋಲ್ಜರ್ ಮೈ ಡಿಯರ್ ಸೋಲ್ಜರ್ ಆ ಸಾಂಗ್ ಎಲ್ಲ ತುಂಬ ಇಷ್ಟ ಆಗ್ತಾಯಿತ್ತು ಆವಾಗ ನನಗೆ ಇವರು ಬಂದು ಆರ್ಮಿ ಅಂದ ತಕ್ಷಣ ನನಗೆ ಫ್ಲ್ಯಾಶ್ ಬ್ಯಾಕಲ್ಲೆಲ್ಲ ಅದೇ ಥರ ದೊಡ್ಡ ಹೀರೋ ಆ ಥರ ಕನ್ಸ್ ಆ ಥರ ಸ್ಟಾರ್ಟ್ ಆಯಿತು ಸೊ ಓಕೆ ಇಷ್ಟನೂ ಆಯಿತು ಅವರ ಕ್ಯಾರೆಕ್ಟರ್ ಎಲ್ಲ ತುಂಬ ಇಷ್ಟ ಆಯಿತು ಸೊ ಮದುವೆನೂ ಆದ್ವಿ ಆರ್ಮಿಯಲ್ಲಿ ತಕ್ಷಣ ತುಂಬ ಜನ ಆರ್ಮಿಯಲ್ಲಿರೋರಿಗೆ ಹೆಣ್ಣು ಕೊಡಲ್ಲ ಅನ್ನೋದೊಂದು ಇದೆ ಗೊತ್ತು ನನಗೆ ಅಂದರೆ ನನ್ನ ಇವರು ಆರ್ಮಿಯಲ್ಲಿ ನಾನು ಇವ್ರ ಜೊತೆ ಇದ್ದಾಗ ಫ್ರೆಂಡ್ಸ್ಗೆಲ್ಲ ಈ ಒಂದು ಪ್ರಾಬ್ಲಮ್ ಹೇಳ್ತಾಯಿದ್ರು
ಆರ್ಮಿಯಲ್ಲಿರೋರಿಗೆ ಯಾರಿಗೂ ಕೊಡಲ್ಲ, ಆರ್ಮಿಯಲ್ಲಿರೋರಿಗೆ ಮತ್ತು ರೈತರಿಗೆ ಹೆಣ್ಮಕ್ಳು ಕೊಡಲ್ಲ, ಮದುವೆ ಮಾಡಲ್ಲ ಅಂತ. ಯಾಕೆ ಅಂತಂದರೆ ಆರ್ಮಿಯಲ್ಲಿರೋರ ಮೇಲೆ ನಂಬಿಕೆ ಇಲ್ಲ, ಇವತ್ತು ಹೋಗ್ತಾನೆ ನಾಳೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ. ದಯವಿಟ್ಟು ಅವರಿಲ್ಲ ಅಂತಂದರೆ ನಾವು ಎಷ್ಟು ಶಾಂತವಾಗಿ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದ್ದೀವಿ, ರಾಜಕೀಯದವ್ರು ನಡೆಸ್ತಾರೆ, ನಾವು ನಡೀತಾ ಇದ್ದೀವಿ ಅಂತ. ಬಟ್ ಆರ್ಮಿಯವ್ರು ಇಲ್ಲ ಅಂತಂದಿದ್ರೆ, ನಮ್ಮ ಸೋಲ್ಜರ್ಸ್ ಇಲ್ಲ ಅಂತಂದಿದ್ರೆ ನಾವು ಎಷ್ಟು ಸಂತೋಷವಾಗಿರೋಕ್ಕಾಗ್ತಾ ಇಲ್ಲಲ್ಲ. ಎಷ್ಟೊಂದು ಜನ ಹೆಣ್ಮಕ್ಳು ತಮ್ಮ ಕುಂಕುಮನ ಈ ಒಂದು ನಮ್ಮ ನೆಮ್ಮದಿಗೋಸ್ಕರ ಕಳ್ಕೊತಾ ಇದ್ದಾರೆ, ಎಷ್ಟೊಂದು ಜನ ಅಪ್ಪ ಅಮ್ಮ ಮಗನ ಕಳ್ಕೊತಾ ಇದ್ದಾರೆ, ಮಕ್ಕಳು ಅಪ್ಪನ ಕಳ್ಕೊತಾ ಇದ್ದಾರೆ. ಸೊ ಅವ್ರಿಗೊಂದು ರೆಸ್ಪೆಕ್ಟ್ ಕೊಡಬೇಕು ನಾವು. ಖಂಡಿತ ಅವ್ರಿಗೆ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳಿದ್ದು. ನಾನು ಒಬ್ಬರು ಏನು ಆರ್ಮಿಯಲ್ಲಿ ಇರೋ ಹೆಂಡತಿ ಆಗಿ ವೈಫ್ ಆಗಿ, ಬಟ್ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಡೀಟೇಲಾಗಿ ಮಾತಾಡೋದು ನನಗೆ ಅಷ್ಟು ಇಷ್ಟನೂ ಇಲ್ಲ. ಹೇಳಿದ್ದು ಅವ್ರಿಗೆ ಒಂದು ಮರ್ಯಾದೆ ಕೊಡೋಣ, ಒಂದು ರೆಸ್ಪೆಕ್ಟ್ ಕೊಡೋಣ, ಅವ್ರಿಗೆ ಆದಂಥ ಒಂದು ರೆಸ್ಪೆಕ್ಟ್ ನಾವು ಕೊಡಬೇಕು ಅನ್ನೋದು ಪ್ರತಿಯೊಬ್ಬ ಪ್ರಜೆ ಏನು ನಮ್ಮ ಇದರಲ್ಲಿ ನಾವು ಇಷ್ಟು ಪೀಸ್ಫುಲ್ಲಾಗಿ ಇಲ್ಲಿ ಜೀವನ ಮಾಡ್ತಿದ್ದೀವಲ್ಲ, ಅವರೆಲ್ಲರದ್ದು ಒಂದು ಕರ್ತವ್ಯ ಅಂತಲೇ ಹೇಳ್ಬೋದು. ಇದು ಒಂದು ಮೇನ್ ರೀಸನ್, ಅವರು ಸಿಪಾಯಿ ನನ್ನ ಸೋಲ್ಜರ್ ಅಂತ ದೇಶ ಕಾಯ್ತಾರೆ ಅಂತ ಅಂದರೆ ನನ್ನ ಹೆಂಗೆ ನೋಡ್ಕೋಬೋದು, ನನ್ನ ಚೆನ್ನಾಗಿ ನೋಡ್ಕೊತಾರೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಇತ್ತು. ಹಾಗೆ ನೋಡ್ಕೊಂಡ್ರೆ ಅನ್ನೋದಾದರೆ ಅವ್ರಿಗೆ ಅಷ್ಟು ಟೈಮ್ ಸಿಗ್ತಾ ಇರಲಿಲ್ಲ. ಖಂಡಿತ ಆರ್ಮಿಯಲ್ಲಿ ಅವ್ರನ್ನ ಮದುವೆ ಆದರೆ ಹೆಣ್ಮಕ್ಳಿಗೆ ಫಸ್ಟ್ ಆಫ್ ಆಲ್ ಹೇಳೋದು ಆರ್ಮಿ ಆಫೀಸರ್ ವಯಸ್ಸೆಲ್ಲ ನಮಗೆ ಕರೆದ್ಬಿಟ್ಟು ಒಂದು ಇದು ಮಾಡ್ತಿದ್ರು, ವೆಲ್ಫೇರ್ ಸೆಂಟರ್ ಅಂತ ಇರುತ್ತಿತ್ತು, ಅದ್ರಲ್ಲಿ ವೆಲ್ಫೇರ್ ಮಾಡ್ತಾಯಿದ್ರು. ಹೇಳ್ತಾಯಿದ್ರು ನೀವು ಮದುವೆ ಆಗಿಬಿಟ್ಟಿದ್ರಾ ಅಂತಂದರೆ ಅವ್ರಿಗೆ ಪ್ರೆಷರ್ ಹಾಕಬಾರ್ದು, ನಮ್ಮ ಜೊತೆನೇ ಇರಿ, ನಮ್ಮನ್ನ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಅಂತಂದರೆ ಅವ್ರು ತುಂಬ ಒಂದು ಒಳ್ಳೆಯ ಕೆಲಸ ಮಾಡ್ತಿರ್ತಾರೆ, ಅವರಿಗೆ ಟೈಮ್ ಇರೋದಿಲ್ಲ, ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮಗೆಲ್ಲ ಹೇಳ್ತಾಯಿದ್ರು. ಅವಾಗ ತುಂಬ ಬೇಜಾರಾಗ್ತಿತ್ತು, ಹೊಸದಾಗಿ ಮದುವೆ ಆದಾಗ ನಮಗೆ ಟೈಮ್ ಕೊಡ್ತಾ ಇಲ್ಲ, ನಮ್ಮ ಜೊತೆ ಇಲ್ಲ, ಬೇರೆಯವ್ರನ್ನೆಲ್ಲ ನೋಡಿದಾಗ ಅನಿಸ್ತಾ ಇತ್ತು. ಆದರೆ ಇವಾಗ ತುಂಬ ಖುಷಿಯಾಗುತ್ತೆ ಇಂಥ ಒಂದು ಅವಕಾಶ ದೇವ್ರು ನಮಗೆ ಕೊಟ್ಟಿದ್ದಕ್ಕೆ ಅಂತ, ತುಂಬ ಹೆಮ್ಮೆ ಕೂಡ ಆಗುತ್ತೆ. ಇದೇ ನನ್ನ ಒಂದು ಏನು ಲವ್ ಸ್ಟೋರಿ, ಲವ್ ಕಮ್ ಅರೇಂಜ್ ಮ್ಯಾರೇಜು. ಇಷ್ಟೇ, ಏನು ದೊಡ್ಡ ಸ್ಟೋರಿ ಏನಿಲ್ಲ ನಮ್ಮ ಮದುವೆಯಲ್ಲಿ. ನೀವು ನೋಡ್ತಾ ಇರ್ಬೋದು ಈ ಫೋಟೋಸನ್ನು ಕೂಡ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ, ಹಾಗೆ ಕೆಲವೊಂದು ಕ್ಲಿಪ್ಪನ್ನು ಕೂಡ ಶೇರ್ ಮಾಡ್ತೀನಿ. ಹೆಣ್ಮಕ್ಳಿಗೆ ಪ್ರತಿಯೊಂದು ಎಮೋಷನಲ್ ಒಂದೇ ಸರಿ ಬರೋದು, ಅವ್ರ ಮದುವೆ ಆಗೋ ಟೈಮಲ್ಲಿ ಅಳು ಬರುತ್ತೆ, ನಗು ಬರುತ್ತೆ, ಸಂತೋಷ ಆಗುತ್ತೆ, ಕನ್ಫ್ಯೂಷನ್ ಇರುತ್ತೆ, ಮುಂದೆ ಜೀವನ ಹೆಂಗಿರುತ್ತೆ ಅನ್ನೋ ಭಯ ಇರುತ್ತೆ, ಪ್ರತಿಯೊಂದು ಒಂದು ಕ್ಷಣದಲ್ಲಿ ಆಗುವಂಥದ್ದು. ಇದು ಇವತ್ತು ಸಾಯಂಕಾಲ ನಾವು ಚೌಟ್ರಿಗೆ ಹೋಗಿದ್ವಿ ಅಂತ ಅನ್ಕೊತೀನಿ, ಅಂದರೆ ಇವತ್ತಂತಲ್ಲ 26th 2012 ಈವ್ನಿಂಗು ಇವಾಗೆಲ್ಲ ರೆಡಿ ಆಗ್ತಾ ಇದ್ವಿ. ಒಂದು ನಾನು ಇದ್ದಂಥ ಸಿಚುವೇಶನ್ ನಾನು ಖಂಡಿತ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಆ ಥರ ಒಂದು ಸಿಚುವೇಶನ್ ನಂದು. ಬಟ್ ಎಲ್ಲ ಗೊತ್ತಿಲ್ಲ ಸರಿ ತಪ್ಪು, ಒಂದು ಏನು ಅಂತ ಹೇಳ್ತಾರೆ ಈ ಮದುವೆ ಅನ್ನೋ ಬಂದ ದೇವ್ರು ಕಟ್ಟಿರೋದು ಅಂತ, ಖಂಡಿತ ಹೌದು ಇವ್ರಿಗೆ ಇವ್ರಿ ಅಂತ ಫಿಕ್ಸ್ ಆಗಿರುತ್ತೆ, ನಾವು ಅದನ್ನು ತಪ್ಸೋಕ್ಕಾಗೋದಿಲ್ಲ. ಇವ್ರು ನನ್ನ ಗಂಡ ಆಗ್ತಾರೆ, ಇವ್ರು ನನ್ನ ಮದುವೆ ಆಗ್ತಾರೆ ಅನ್ನೋ ಒಂದು ಊಹೆ ಕೂಡ ನನಗೆ ಇರಲಿಲ್ಲ, ಇವ್ರು ಯಾರು ಅನ್ನೋ ಒಂದು ಇದು ಕೂಡ ಇರಲಿಲ್ಲ. ಸಡನ್ನಾಗಿ ಸಿಕ್ಕಿದ್ರು, ಸಡನ್ನಾಗಿ ಪದೇ ಪದೇ ಭೇಟಿ ಆಗೋಂಗಾಯಿತು. ನನ್ನ ಸ್ಕೂಲ್ ಹತ್ರ ಕಾಲೇಜ್ ಹತ್ರ ಎಲ್ಲ ಬಂದು ಕೇಳಿಕೊಂಡ್ರು ಇಷ್ಟ ಅಂತ. ಸೊ ನನಗೂ ಕೂಡ ಒಂದು ರೀಸನ್ ಅದೇ ಹೇಳಿದ್ನಲ್ಲ ಆರ್ಮಿ ಅಂತ, ಅಂದಾಗ ಓಕೆ ಹಾಕ್ತೀನಿ ಅಂತ ಹೇಳಿದ್ದು. ಇದಿಷ್ಟು ನನ್ನ ಲೈಫು. ಇದಾದಮೇಲೆ 2012 ಮದುವೆ ಆಯಿತು, 2014 ಎರಡು ವರ್ಷ ಆದಮೇಲೆ ನನ್ನ ಮಗಳು ಹುಟ್ಟಿದ್ಲು, ಮುದ್ದಾದ ಒಂದು ಮಗು ಬಂತು. ಸೊ ತುಂಬ ಖುಷಿ, ಲೈಫು ಹೀಗೆ ಇರಲಿ ಅಂತ ದೇವರಲ್ಲಿ ನಾನು ಪ್ರತಿದಿನ ಕೇಳ್ಕೊತೀನಿ. ಇದರಲ್ಲಿ ಏನು ತೊಂದರೆ ಆಗೋದು ಬೇಡ, ಬೇರೆ ಯಾರು ನಮ್ಮ ಸಂಸಾರದ ಮೇಲೆ ದೃಷ್ಟಿ ಹಾಕೋದು ಬೇಡ ಅಂತ. ಇಷ್ಟೇ ನನ್ನ ಒಂದು ಈ ಹ್ಯಾಪಿ ಮೂಮೆಂಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನಂಗೆ ತುಂಬ ಖುಷಿ ಆಯಿತು. ಖಂಡಿತ ನನ್ನ ಈ ಏನು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಈಗ ಆಲ್ರೆಡಿ ನನಗೆ ತುಂಬ ಜನ ಫೇಸ್ಬುಕ್ಕಲ್ಲಿ ಮತ್ತು ಇದರಲ್ಲಿ ವಿಶ್ ಮಾಡಿದ್ರಿ, ಎಲ್ಲರಿಗೂ ಕೂಡ ತುಂಬ 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 ಥ್ಯಾಂಕ್ಸ್ ನನ್ನ ಆ್ಯನಿವರ್ಸರಿಗೆ ವಿಶ್ ಮಾಡಿದ್ದಕ್ಕೆ. ಸೊ ಬನ್ನಿ ವಿಡಿಯೋ ಫೋಟೋಸನ್ನು ನೋಡ್ಕೊಂಡು ಬನ್ನಿ. 27-26 ನನ್ನ ಮದುವೆ ಆಗಿದ್ದ ದಿನ. ಇದು ರಿಸೆಪ್ಷನ್ ಫೋಟೋ, ಇದು ತುಂಬ ಸಿಂಪಲ್ಲಾಗಿ ರೆಡಿ ಆಗಿದ್ದೆ. ಸೊ ಇದ್ರದ್ದೇನು ಜಾಸ್ತಿ ಫೋಟೋಸ್ ಹಾಕಿಲ್ಲ. 26 ರಿಸೆಪ್ಷನ್ ಆಗಿದ್ದು. ತುಂಬ ಸಿಂಪಲ್ಲಾಗಿ ರೆಡಿ ಆಗಿದ್ವಿ, ಶಾಸ್ತ್ರ ಎಲ್ಲ ಕರೆಕ್ಟಾಗಿ. ಆಗ ನಾವು ಹಳ್ಳಿಯಲ್ಲಿ ಮದುವೆ ಆಗಿದ್ದು, ಅರಶಿನ ಶಾಸ್ತ್ರ ಮಾಡ್ತಾಯಿದ್ರು. ಅಲ್ಲಿಂದ ಗಂಡನ ಕಾಶಿಗೆ ಹೋಗ್ತೀನಿ ಅಂತಾರೆ, ಅವ್ರನ್ನ ಕರ್ಕೊಂಡು ಬಂದು ಬನ್ನಿ ನನಗೆ ಒಂದು ಮುದ್ದಾದ ಮಗಳಿದ್ದಾಳೆ ಅವಳಿಗೆ ಕೊಟ್ಟು ನಿಮ್ಮನ್ನ ಮದುವೆ ಮಾಡ್ತೀನಿ ಅಂತ ಕರ್ಕೊಂಡು ಬರ್ತಾರೆ. ಸೊ ಅದು ಶಾಸ್ತ್ರ ಎಲ್ಲ, ನಮಗೆ ಶಾಸ್ತ್ರದ ಬಗ್ಗೆ ಅಷ್ಟು ಏನೂ ಗೊತ್ತಿರಲಿಲ್ಲ, ಅವ್ರು ಮಾಡಿದ್ರು ಅಷ್ಟೇ. ಅದಾದಮೇಲೆ ಮದುವೆಗಳಿಗೆ ಹೋದ್ಮೇಲೆ ಶಾಸ್ತ್ರದ ಬಗ್ಗೆ ಎಲ್ಲ ಗೊತ್ತಾಗಿತ್ತು.
ಅವಾಗ ನಾನು ಈ ರೀತಿ ಇದ್ದೆ. ನನ್ನ ಹಸ್ಬೆಂಡ್ ಸ್ವಲ್ಪ ಸಣ್ಣಕ್ಕಿದ್ರು. ಸೊ ಫೈನಲ್ ಆಗಿ ತಾಳಿ ಕಟ್ಟಿದ್ದಾಯಿತು, ತಾಳಿ ಪೂಜೆ ಕೂಡ ಮಾಡ್ತಾರೆ. ಈ ಒಂದು ಫೋಟೋದಲ್ಲಿ, ನೆಕ್ಸ್ಟ್ ಫೋಟೋ, ಈ ಫೋಟೋದಲ್ಲಿ ನಮ್ಮ ಡ್ಯಾಡಿ ಇಲ್ಲಿ ಇರೋದು. ನಮ್ಮ ಡ್ಯಾಡಿ ನನ್ನೇ ನೋಡ್ತಾ ಇದ್ರೆ. ಅದಾದಮೇಲೆ ದಾರೆ ಉಯ್ಯೋದು, ದಾರೆ ಎತ್ತು ಕೊಡ್ತಾರೆ ಅಮ್ಮ ಅಪ್ಪ ಅಮ್ಮ. ನನ್ನ ಮಗಳನ್ನ ನಿಮಗೆ ಕೊಡ್ತಾ ಇದ್ದೀನಿ, ಸೊ ಮುಂದೆ ನನ್ನ ಮಗಳ ಜವಾಬ್ದಾರಿ ನಿನಗೆ ಅಂತ. ತುಂಬ ಜನ ಬಂದಿದ್ದರು. ಇದು ನಮ್ಮ ತಾತ ಅಜ್ಜಿ, ನನ್ನ ತುಂಬ ಫೇವ್ರೇಟ್ ವ್ಯಕ್ತಿ ಇವರಿಬ್ರು. ಅದಾದಮೇಲೆ ಅಶ್ವಿನಿ ನಕ್ಷತ್ರ ತೋರಿಸೋದು. ಇವಾಗಿಂದ ನಾನು ನಿಮಗೆ ಸುಳ್ಳು ಹೇಳ್ತೀನಿ, ನೀನು ಸುಮ್ಮನೆ ಸುಮ್ಮನೆ ನನ್ನ ನಂಬ್ಕೊಂಡು ಬಾ ಅಂತ. ಗೊತ್ತಿಲ್ಲ ಅದರ ರೀಸನ್, ಸುಮ್ಮನೆ ಹಾಗೆ ಜೋಕ್ ಇಷ್ಟೇ. ಈಗ ನನಗೆ ತಾಳಿ ಕಟ್ಟೋದೊಂದು ಕ್ಲಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ. ನನ್ನ ಮದುವೆಯಲ್ಲಿ ತುಂಬ ಜನ ಬಂದಿದ್ರು, ಹಳ್ಳಿಯಲ್ಲಿ ಮಾಡಿದ್ರು ಕೂಡ ತುಂಬ, ಅಂದರೆ ತುಂಬ ರಿಲೇಷನ್ಸ್ ಬಂದಿದ್ರು. ಅದರಲ್ಲಿ ಇವಾಗ ಇಷ್ಟೊಂದು ಜನ ಇಲ್ಲ, ಏಜ್ ಆಗಿರೋರೆಲ್ಲ ತುಂಬ ಜನ ಇಲ್ಲ. ಅದರಲ್ಲಿ ನಾನು ತುಂಬ ದೊಡ್ಡ ಮಿಸ್ ಮಾಡ್ಕೊಂಡಿರೋದು, ಕಳ್ಕೊಂಡಿದ್ದು ಅಂದರೆ ನನ್ನ ತಂದೆನ, ಅವ್ರು ಇವಾಗಿಲ್ಲ. ಇವೆಲ್ಲ ನೋಡಿದಾಗ ತುಂಬ ನೆನಪಾಗ್ತಾರೆ. ಇದೊಂದು ಕ್ಷಣದಲ್ಲಿ ನಾನು ಅವರನ್ನು ನೋಡ್ಬೋದು ಅಷ್ಟೇ. ಅವರು ನನ್ನ ಅಪ್ಪ, ಅವರು ನನ್ನ ಅಮ್ಮ. ಕೊನೆಯದಾಗಿ ನಮ್ಮ ಅಮ್ಮನ ಮುಖದಲ್ಲಿ ಒಂದು ಕಣ್ಣಲ್ಲಿ ನೀರು ಬರುತ್ತೆ, ಅದನ್ನು ನನಗಿಗ್ಲೂ ನೆನೆಸ್ಕೊಂಡ್ರೆ ಅಳು ಬರುತ್ತೆ. ಅವರಿಬ್ಬರನ್ನ ಬಿಟ್ಟರೆ ನನಗೆ ತುಂಬ ಇಂಪಾರ್ಟೆಂಟ್ ಅಂದಿದ್ದು ನಮ್ಮ ತಾತ ಅಜ್ಜಿ. ಅವ್ರು ನೀವು ನೋಡ್ಬೋದು ನನ್ನ ಮುಖದಲ್ಲಿ ಎಷ್ಟು ಖುಷಿ ಬಂತು ಅಂತ. ನನ್ನ ತಾತ ನನಗೆ ಲಾಸ್ಟ್ ಮೊಮ್ಮಕ್ಕಳಲ್ಲಿ ಅಂತಂದರೆ ಲಾಸ್ಟ್ ದಾರೆ ಉಯ್ದಿದ್ದು. ಅದಾದಮೇಲೆ ಯಾರು ಮದುವೆಗೂ ಹೋಗ್ತಿರಲಿಲ್ಲ, ತುಂಬ ಏಜ್ ಆಗಿತ್ತು. ಅಕ್ಷತೆ ಹಾಕಲ್ವಾ ತಾತ ಅಂತ ಕೇಳ್ತಾ ಇದೆ. ಸೊ ಅವ್ರು ನೋಡಿ ಸೂರ್ಯ ನಮಸ್ಕಾರ ಮಾಡಿಬಿಟ್ಟು ದಾರೆ ಉಯ್ತಾರೆ. ಹಳ್ಳಿಯವರು ಅದಕ್ಕೆ ಹೇಳಿದ್ದು ಹಿರಿಯರ ಆಶೀರ್ವಾದ ಇರಬೇಕು ಅಂತ. ಆಮೇಲೆ ಏನೋ ಬಂದು ನನ್ನ ಕಿವಿಲೇ ಹೇಳ್ತಾರೆ ನಾನು ಇರೋಕ್ಕಾಗಲ್ಲ, ಮನೆಗೆ ಹೋಗ್ತೀನಿ ಅಂತ. ಈಗ ನನ್ನ ತಾತನೂ ಇಲ್ಲ, ನನಗೆ ಅಪ್ಪನೂ ಇಲ್ಲ, ತುಂಬ ಇಬ್ಬರೂ ತುಂಬ ಹಚ್ಕೊಂಡಿದೆ ಅಂತ ಅಂದ್ಕೊತೀನಿ. ಯಾಕೆ ಅಂದರೆ ನಮ್ಮ ತಾತನ ಹೆಗಲ ಮೇಲೆ ಬೆಳೆದವ್ರು ನಾವು. ಸೊ ಫೋಟೋಸನ್ನು ನೋಡಿದ್ರಲ್ಲ ಇಷ್ಟೇ, ತುಂಬ ಸಿಂಪಲ್ಲಾಗಿ ಕ್ಯೂಟಾಗಿ ನಾನಾಗೆ ಇದ್ದಂಥ ದಿನ ಅದು. ಯಾಕೆಂದರೆ ಈಗಿನ ಕಾಲದಲ್ಲಿ ಮದುವೆ ಅಂತ ಅಂದರೆ ಬ್ಯೂಟಿ ಪಾರ್ಲರ್ ಅವ್ರು ಬಂದುಬಿಟ್ಟು ಅವ್ರ ಶೇಪನ್ನೇ ಚೇಂಜ್ ಮಾಡಿಬಿಡ್ತಾರೆ. ಫೋಟೋದಲ್ಲೇ ಹುಡುಕಿದ್ರೂ ಇದು ನಾನು ಅನ್ನೋ ಥರ ಆಗಿಬಿಟ್ಟಿರುತ್ತೆ. ಬಟ್ ನನ್ನ ಮದುವೆಯಲ್ಲಿ ಏನಾಗಿತ್ತು ಅಂತಂದರೆ ನನಗೆ ಯಾವುದೇ ಬ್ಯೂಟಿಷಿಯನ್ಸ್ ಬಂದಿರಲಿಲ್ಲ. ಸೊ ಅದು ಒಂದು ರೀಸನಿಂದ ನಾನು ಪವಿತ್ರ ಹೆಂಗಿದ್ಲು ಅನ್ನೋದನ್ನು ನಾನು ಇವ್ರ ಫೋಟೋದಲ್ಲಿ ನೋಡ್ಕೋಬೋದು. ಇಲ್ಲಾಂದರೆ ಕಂಪ್ಲೀಟ್ ನಮ್ಮನ್ನೇ ನಾವು ಚೇಂಜ್ ಮಾಡಿಬಿಡ್ತಾರೆ. ಅದು ಒಂದು ಇರಲಿಲ್ಲ. ಸೊ ಹೇಗಿತ್ತು ನನ್ನ ಈ ಒಂದು ನನ್ನ ಒಂದು ಲೈಫ್ನ ಇಂಪಾರ್ಟೆಂಟ್ ಫೋಟೋಸ್, ಇಂಪಾರ್ಟೆಂಟ್ ಕ್ಷಣಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಬೇರೆ ಯಾವುದಾದ್ರೂ ರೀತಿ ವೀಡಿಯೋಸನ್ನು ನೋಡಬೇಕು ಅಂತ ಅನಿಸಿದರೆ, ಅಥವಾ ನಿಮಗೆ ಬೇರೆ ಏನಾದರೂ ನನ್ನ ಕಡೆಯಿಂದ ಬೇರೆ ರೀತಿಯ ವೀಡಿಯೋಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಖಂಡಿತ ಕಮೆಂಟಲ್ಲಿ ಹಾಕಿ ನಾನು ಅದನ್ನು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ಈ ಒಂದು ಏನು 20th ನಾನು ಚಾನಲ್ನಲ್ಲಿ 500 ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆಯಿತು. ಅವತ್ತು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಇವಾಗ ಲಾಕ್ಡೌನ್ ಇರೋದ್ರಿಂದ ಶಾಪಲ್ಲಿ ವರ್ಕರ್ಸ್ ಕಮ್ಮಿ, ಸೊ ಹಾಗಾಗಿ ಕೆಲವೊಂದು ರೀಸನ್ಸಿಂದ ನಾನು ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಆಗ್ತಾ ಇಲ್ಲ. ತುಂಬ ಟ್ರೈ ಮಾಡ್ತಾ ಇದ್ದೀನಿ ವೀಡಿಯೋ ಮಾಡಬೇಕು ಅಂತ. ನನ್ನ ಮೈಂಡೆಲ್ಲ ಇಲ್ಲೇ ಇದೆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು, ಖಂಡಿತ ಕಂಟಿನ್ಯೂ ವೀಡಿಯೋ ಮಾಡ್ತೀನಿ. ಹಾಗೆ 500 ಸಬ್ಸ್ಕ್ರೈಬರ್ಸ್ ರೀಚ್ ಆದಾಗ ಕೂಡ ವೀಡಿಯೋ ಮಾಡಬೇಕು ಅಂದ್ಕೊಂಡೆ, ಮಾಡೋಕ್ಕಾಗಲಿಲ್ಲ. ಇವತ್ತು ಈ ವಿಡಿಯೋ ಮೂಲಕನೇ ಹೇಳ್ತಾ ಇದ್ದೀನಿ. ತುಂಬ 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 ಥ್ಯಾಂಕ್ಸ್, ನನ್ನನ್ನು ಕೂಡ ನೀವು ಇಷ್ಟಪಟ್ಟು ನನ್ನ ಮಾತನ್ನೆಲ್ಲ ನೀವು ಕೂಡ ಇಷ್ಟಪಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಯಿತು. 500 ಜನ ಇದು ನನಗೆ ನಿಜವಾಗಲೂ ಹೇಳೋಕ್ಕಾಗ್ತಾ ಇಲ್ಲ. 100 ಸಬ್ಸ್ಕ್ರೈಬರ್ ಆದಾಗ ಎಷ್ಟು ಖುಷಿಯಾಗಿತ್ತು, ಈಗ 500 ಜನ ಆದಾಗ ಅದಕ್ಕೆ ಡಬಲ್ ಖುಷಿ ಆಗ್ತಾ ಇದೆ. ಹೀಗೆ 1000 ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ವಿಶ್ ಮಾಡಿ ಎಲ್ಲರೂ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ನೀವು ಇಷ್ಟಪಟ್ಟಿದ್ದಕ್ಕೆ ನನಗೆ ತುಂಬ 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 ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಯಾರು 500 ಜನ ಸಬ್ಸ್ಕ್ರೈಬ್ ಮಾಡಿದರೆ ಅವ್ರು ನಂಗೆ ತುಂಬ ಇಂಪಾರ್ಟೆಂಟ್. 1000ವರೆಗೂ ನನಗೆ ಅವರೆಲ್ಲ ತುಂಬ 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 ಇಂಪಾರ್ಟೆಂಟ್ ಆಗ್ತಾರೆ, ಮರೆಯಕ್ಕಾಗದಲ್ಲಿರುವಂತಹ ಒಂದು ಇದು ಅಂತಲೇ ಹೇಳ್ಬೋದು. ನನ್ನ
ಒಂದು ಕನಸಿದ್ದು ಯೂಟ್ಯೂಬ್ ಚಾನಲ್. ಲಾಸ್ಟ್ ಇಯರ್ ಕೂಡ ನಾನು ಈ ಚಾನಲ್ನ ಮಾಡಿ ಸ್ಟಾಪ್ ಮಾಡಿದೆ. ಬಟ್ ಈ ಸರಿ ನಾನು ಏನೇ ಮಾಡಿದ್ರು, ಎಷ್ಟು ಎಫರ್ಟ್ ಆದ್ರೂ ಸರಿ, ಎಷ್ಟು ಕಷ್ಟ ಆದರೂ ಸರಿ, ಈ ಚಾನಲ್ನ ನಾನು ಒಂದು ಇದು ಮಾಡಬೇಕು ಅನ್ನೋ ಒಂದು ಡ್ರೀಮ್ ಕನಸು ಇದು. ಆ ಕನಸಿಗೆ ಒಂದು ಅರ್ಧ ದಾರಿಗೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು. ಇಲ್ಲಿವರೆಗೂ ಕರ್ಕೊಂಬಂದಿದ್ದೀರ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೆ ನಾನು ನಾಳೆ ಆ್ಯನಿವರ್ಸರಿ ವ್ಲಾಗನ್ನು ಕೂಡ ಅಪ್ಲೋಡ್ ಮಾಡ್ತೀನಿ, ಖಂಡಿತ ನೋಡಿ. ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.